ಹಲೋ ಮಕ್ಕಳ ಓದ್ತಾ ಇದ್ದೀರಿ ಅಲ್ವಾ ಹಾ ಈ ಮಿಸ್ ಕೇಳೋದೇ ಅದು ಅಲ್ವಾ ಸ್ಟಾರ್ಟಿಂಗ್ ಓದ್ತಾ ಇದ್ದೀರಾ ಅಂತ ಬೇರೆ ಏನು ಕೇಳಲ್ಲ ನಾನು ಏನು ಕೇಳಲ್ಲ ಗೊತ್ತಾಯ್ತಾ ನನಗೆ ಬೇಕಿರೋದು ಮಕ್ಕಳು ಓದಬೇಕು ಬರಿಬೇಕು ಅರ್ಥ ಆಯ್ತಾ ಹಾ ಆಟ ಆಡೋ ಟೈಮ್ ಅಲ್ಲಿ ಆಟ ಆಡಬೇಕು ಮಲಗೋ ಟೈಮ್ ಅಲ್ಲಿ ಮಲಗಬೇಕು ಮಾತಾಡೋ ಟೈಮ್ ಅಲ್ಲಿ ಮಾತಾಡಬೇಕು ಬಾಕಿ ಟೈಮ್ ಅಲ್ಲಿ ಏನು ಮಾಡಬೇಕು ಓದಬೇಕು ನೋಡದೆ ಬರಿಬೇಕು ಗೊತ್ತಾಯ್ತ ಮಕ್ಕಳ ಇದುವರೆಗೂ ಏನೇನು ಮಾಡಿದೀವಿ ಅಂತ ಜ್ಞಾಪಕ ಇದೆಯಾ ನಾನು ಪ್ರತಿದಿನ ಅದನ್ನ ನಿಮಗೆ ರಿವೈಸ್ ಮಾಡ್ತಾ ಇದೀನಿ ಅಲ್ವಾ ಮಕ್ಕಳ ಪ್ರತಿದಿನ ನೀವು ಓದಬೇಕು ಬರಿಬೇಕು ಏನೇನು ಓದಬೇಕು ವರ್ಣಮಾಲೆ ಓದಬೇಕು ವರ್ಣಮಾಲೆ ಅಂದ್ರೆ ಏನಪ್ಪ ಯಾವ ಅಕ್ಷರಗಳು ಆಯಿಂದ ಲವರೆಗೆ ಅಲ್ವಾ ಆಮೇಲೆ ಏನು ಹೇಳ್ಕೊಟ್ಟಿದ್ದೀನಿ ಅಕ್ಷರಾಭ್ಯಾಸ ಅಕ್ಷರಾಭ್ಯಾಸ ಯಾವಾಗಿದೆ ಒಂದು ಎರಡು ಮೂರು ಅಲ್ವಾ ಅದರ ಅಕ್ಷರ ಯಾವುದು ರ ಗ್ರ ಸ ದ ಆ ಆಗಿದೆ ಆಮೇಲೆ ಜ ವ ಮ ಬ ನ ಆಗಿದೆ ಪ ಯ ಉ ಡ ಟ ಚ ಇದಿಷ್ಟು ಆಗಿದೆ ಅಲ್ವಾ ಮಕ್ಕಳ ನಾವೇನು ಮಾಡಿದ್ವಿ ಅ ಆ ಇಕೆಯಲ್ಲಿ ಈ ಅಕ್ಷರಗಳನ್ನ ಆರಿಸ್ಕೊಂಡ್ವಿ ಈ ಅಕ್ಷರಗಳನ್ನ ಆರಿಸ್ಕೊಂಡು ಏನು ಮಾಡಿದ್ವಿ ಮಕ್ಕಳ ಪದಗಳನ್ನು ಮಾಡಿದ್ವಿ ಏನು ಮಾಡಿದ್ವಿ ಪದಗಳನ್ನು ಮಾಡಿದ್ವಿ ಈ ಅಕ್ಷರಗಳಲ್ಲಿ ಏನೇನು ಪದ ಮಾಡಬಹುದು ಅನ್ನೋದನ್ನ ನಾವು ಕಲ್ತ್ಕೊಂಡ್ವಿ ಅಲ್ವಾ ಅದಾದ್ಮೇಲೆ ಏನು ಮಾಡಿದ್ವಿ ಪದಗಳಿಂದ ಚಿತ್ರಗಳು ಯಾವ ರೀತಿ ಬರೆಯಬಹುದು ಅನ್ನೋದನ್ನ ನಾವು ಕಲ್ತ್ಕೊಂಡ್ವಿ ಚಿತ್ರದ ಹೆಸರು ಬರೆಯೋದು ಕಲ್ತ್ಕೊಂಡ್ವಿ ಅಲ್ವಾ ಚಿತ್ರದ ಹೆಸರನ್ನ ಬರೆಯೋದನ್ನ ಕಲ್ತ್ಕೊಂಡ್ವಿ ಅದಾದ್ಮೇಲೆ ಏನು ಕಲ್ತ್ಕೊಂಡ್ವಿ ನಾವು ಪದಗಳಲ್ಲಿ ಎಲ್ಲಾದರೂ ಬಿಟ್ಟುಬಿಟ್ರೆ ಅದು ನಾವು ಆರಿಸಿ ಬರೀತಕ್ಕಂಥ ಇದನ್ನು ನಾವು ಕಲ್ತ್ಕೊಂಡ್ವಿ ಅಲ್ವಾ ಐದನೇದೇನು ಅಕ್ಷರ ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಅದು ಕಲ್ತ್ಕೊಂಡ್ವಿ ಅಲ್ವಾ ಮಕ್ಕಳ ಡ್ಯಾಶಸ್ ಕಲ್ತ್ಕೊಂಡಿದ್ದೀವಿ ಯಾವ ರೀತಿ ಡ್ಯಾಶಸ್ ಅಂದ್ರೆ ಏನು ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ ಆವರಣದಲ್ಲಿ ಕೊಟ್ಟಿರ್ತಾರೆ ಅದನ್ನ ಬರಿಬೇಕು ಅಂತ ಕಲ್ತ್ಕೊಂಡ್ವಿ ಅಲ್ವಾ ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಕಲ್ತ್ಕೊಂಡ್ವಿ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಿರಿ ಅಂದ್ರೆ ಹೊಂದಾಣಿಕೆ ಅಲ್ವಾ ಈಗ ನೀನು ನಿನ್ ತಂಗಿ ಇಬ್ರುನು ಏನು ಅಪ್ಪ ಅಮ್ಮನ ಮಕ್ಕಳು ಅಲ್ವಾ ಆ ತರ ನಾವು ಈಗ ನಾವೇನು ಹೇಳ್ತೀವಿ ಯಾರು ದಿವಿತ್ ದಿವಿತ್ ಯಾರ ಮಗ ಅಂತ ಹೇಳ್ತೀವಿ ಅಪ್ಪ ಅಮ್ಮನ ಮಗ ಅಂತ ಹೋಲಿಕೆ ಯಾರಾದರೂ ನೋಡಿದ್ರೆ ಓ ದಿವಿತ್ ಅವ್ರ ಅಪ್ಪನ ಥರ ಇದ್ದಾನೆ ಇಲ್ಲ ಅವ್ರ ಅಮ್ಮನ ಥರ ಇದ್ದಾನೆ ಅಂತ ಹೇಳ್ತಾರೆ ಅಲ್ವಾ ಹೊಂದಾಣಿಕೆ ಹೋಲಿಸ್ತಕ್ಕಂಥದ್ದು ಏನ ಹಾಗೆ ಹೊಂದಿಸಿ ಬರೆಯಿರಿ ಅಂತ ಈ ಚಿತ್ರ ಕೊಟ್ಟಾಗ ಇಲ್ಲಿ ಪದ ಬರುತ್ತೆ ಪದ ಕೊಟ್ಟಾಗ ಚಿತ್ರ ಬರುತ್ತೆ ಅದನ್ನು ನಾವು ಹೊಂದಿಸ್ಬೇಕು ಚಿತ್ರಕ್ಕೆ ಯಾವ ಪದ ಬರುತ್ತೆ ಅಥವಾ ಪದಕ್ಕೆ ಯಾವ ಚಿತ್ರ ಬರುತ್ತೆ ಅನ್ನೋದನ್ನು ನಾವು ಹೊಂದಿಸ್ತೀವಿ ಇದನ್ನು ಹೋಲಿಕೆ ಹೊಂದಾಣಿಕೆ ಹೊಂದಿಸೋದು ಅಂತ ಹೇಳ್ತೀವಿ ಗೊತ್ತಾಯ್ತಾ ನೆಕ್ಸ್ಟ್ ಅದಾದ್ಮೇಲೆ ಏನು ಕಲ್ತಿದ್ದೀವಪ್ಪ ಕನ್ನಡ ಅಂಕಿಗಳನ್ನು ಕಲ್ತಿದ್ದೀವಿ ಏನು ಕಲ್ತಿದ್ದೀವಿ ಕನ್ನಡ ಅಂಕಿಗಳು ಎಲ್ಲಿಂದ ಇಲ್ಲಿವರೆಗೂ ಕಲ್ತಿದ್ದೀನಿ ಹೇಳೋದು ಇಪ್ಪತ್ತರವರೆಗೆ ಕಲ್ತಿದ್ದೀನಿ ಬರೆಯೋದು ಒಂದರಿಂದ ಹತ್ತರವರೆಗೆ ಕಲ್ತಿದ್ದೀನಿ ಅಲ್ವಾ ಮಕ್ಕಳ ನಾ ಹೇಳಿದ್ದೆ ನಿಮಗೆ ಒನ್ ಟು ತ್ರೀ ಒನ್ ಟು ಟೆನ್ವರೆಗೂ ಬಂದರೆ ಮತ್ತೆ ರಿಮೈನಿಂಗ್ ನೀವೆಲ್ಲ ಲೆವೆನ್ ಟ್ವೆಲ್ ತರ್ಟೀನ್ ಟ್ವೆಂಟಿ ಒನ್ ತರ್ಟಿ ಒನ್
ಪೂರ್ವ ನಾವೆಲ್ಲ ಬರೀಬಹುದು ಅಂತ. ಅದೇ ರೀತಿಯೇ ನಾವು ಒಂದರಿಂದ ಹತ್ತರವರೆಗೆ ಕಲ್ತಿದ್ದು ಅಂದರೆ ಹನ್ನೊಂದು ಹನ್ನೆರಡು ಹದಿಮೂರು ನಾವು ಇಪ್ಪತ್ತು ಎಲ್ಲ ಹೇಳ್ತಾ ಇದ್ದೀವಲ್ವ ಮಕ್ಕಳ, ಅದನ್ನೆಲ್ಲ ಬರೆಯೋದನ್ನು ನಾವು ಕಲಿಬೋದು. ಅರ್ಥ ಆಯ್ತಾ? ನಾನು ಕಲಿಸ್ತೇನೆ ನಿಮಗೆ, ಹೇಳಿದ್ದು ನೀವೇ ಸ್ವತಃ. ಯಾರಿಗೂ ಡಿಪೆಂಡ್ ಆಗದೆ, ಯಾರೋ ಅಪ್ಪ ಅಮ್ಮ ನಿಮ್ಮ ಹತ್ರ ಕೂತ್ಕೊಳ್ಳದೆ, ನೀವೇ ಓದೋದನ್ನು ಬರೆಯೋದನ್ನು ನಿಮ್ಮ ಸಮಯಕ್ಕೆ. ಆ ಟೈಮ್ಗೆ ಯಾವ ಟೈಮ್ ಕೂತ್ಕೋಬೇಕು ಅಂತ ಹೇಳಿದ್ದೀನಿ, ಬೆಳಗ್ಗೆ ನೀವು ಎದ್ದೇಳೋದು ನಿಧಾನ, ಆಗಿದ್ದರಿಂದ ಬೆಳಗ್ಗೆ ಏಳರಿಂದ ಎಂಟು ಗಂಟೆವರೆಗೂ ಕೂತ್ಕೋಬೇಕು. ಏನೇ ಆಗಲಿ ಅಪ್ಪ ಅಮ್ಮ ಹೇಳಿ ಬಿಡಲಿ, ನಮ್ಮ ಕೆಲಸ ಏನು ಬೆಳಗ್ಗೆ ಓದೋದು ಏಳು ಗಂಟೆಯಿಂದ ಎಂಟು ಗಂಟೆ. ಅರ್ಥ ಆಯ್ತಾ? ಆಮೇಲೆ ಸ್ನಾನ ತಿಂಡಿ ಅದಾದಮೇಲೆ ನಾವು ಸ್ಕೂಲಿಗೆ ಬರೋ ಟೈಮ್. ಆದರೆ ಇವಾಗ ಸ್ಕೂಲ್ ಇಲ್ಲ, ಮನೆಯಲ್ಲಿ ಕೂತ್ಕೊಂಡು ಏನು ಮಾಡಬೇಕು? ಹತ್ತರಿಂದ ಹನ್ನೆರಡು ನಾವು ಕೂತ್ಕೊಳ್ಳೋದು ಕಲಿಬೇಕು ಓದೋದಕ್ಕೆ. ಏನು ಓದಿದೆಯಾ ಬೆಳಗ್ಗೆ, ಅದನ್ನು 10 ರಿಂದ 12 ಗಂಟೆ ಒಳಗೆ ನೀವು ನೋಡದೆ ಬರೆಯೋದನ್ನು ಅಭ್ಯಾಸ ಮಾಡಬೇಕು. ಆಮೇಲೆ ಅದಾದಮೇಲೆ ಊಟ ನಿದ್ದೆ ಆಟ ಎಲ್ಲ ಆಗುತ್ತೆ. ಎಷ್ಟು ಟೈಮ್ ಇದೆ, ಈಗ ಸಂಜೆ 6 ಗಂಟೆವರೆಗೂ ಟೈಮ್ ಇದೆ ಅಲ್ವಾ. ಮತ್ತೆ ಸಾಯಂಕಾಲ 6 ರಿಂದ 7, ಯಾಕೆಂದ್ರೆ ನೀವಿನ್ನು ಚಿಕ್ಕ ಕ್ಲಾಸ್ ಅಲ್ವಾ ಮಕ್ಕಳ. 5 ರಿಂದ 1 ಅವರ್ ಕೂತ್ಕೋಬೇಕು ನೀವು ಅಲ್ಲಿಗೆ. 1, 2, 4 ಗಂಟೆ ಕಾಲ ಕೂತ್ಕೊಂಡಂಗೆ ಆಗುತ್ತೆ. ಪ್ರತಿದಿನ 4 ಗಂಟೆ ಕಾಲ ನೀವು ಓದೋದಕ್ಕೆ ಕೂತ್ಕೊಳ್ಳೇಬೇಕು. ಗೊತ್ತಾಯ್ತಾ? ಈ ಥರ ನೀವು ಇದನ್ನೆಲ್ಲನೂ ಈಗ ಬೆಳಗ್ಗೆ ನೀವು ಇದು ವರ್ಣಮಾಲೆ ಅಕ್ಷರಾಭ್ಯಾಸ ಓದಿರ್ತೀವಿ. ಆಮೇಲೆ ನೀವೇನು ಮಾಡಬೇಕು, ಬರೀಬೇಕು. ಅದಾದಮೇಲೆ ಸಾಯಂಕಾಲ ಇವುಗಳನ್ನೆಲ್ಲ ಓದಿರ್ತೀವಿ, ಅದನ್ನು ಅಲ್ಲಲ್ಲಿ ಮಾಡೋದನ್ನು ಅಭ್ಯಾಸ ಮಾಡಬೇಕು. ಗೊತ್ತಾಯ್ತಾ ಮಕ್ಕಳ? ಇಷ್ಟು ನಿಮಗೆ ಪಾಠಗಳು ಆಗಿದೆ ಅಲ್ವಾ. ಇಷ್ಟು ದಿನ ನಾವೇನು ಮಾಡಿದ್ವಿ, ಅಕ್ಷರಗಳು ತಗೊಂಡ್ವಿ, ಅಕ್ಷರಗಳು ಕಲ್ತ್ವಿ, ಅಕ್ಷರಗಳಿಂದ ಪದ ಮಾಡೋದು ಕಲ್ತ್ವಿ ಅಲ್ವಾ ಮಕ್ಕಳ. ಈಗ ನಿಮಗೆ ದೊಡ್ಡ ದೊಡ್ಡದ ಅಕ್ಷರಗಳು ಯಾವ ರೀತಿ ಬರೀತಾರೆ, ಯಾವ ರೀತಿ ಓದ್ತಾರೆ, ನಾವು ಯಾವ ರೀತಿ ಮಾತಾಡ್ತೀವಿ ಅಲ್ವಾ, ಅದನ್ನು ಹೇಗೆ ಬರೆಯೋದು, ನಾವು ಮಾತಾಡಿದರೆ ಯಾವ ರೀತಿ ಬರೀಬೇಕು, ಯಾ ಅಂದರೆ ಹೇಗೆ ಬರೀಬೇಕು, ಓ ಅಂದರೆ ಯಾವ ರೀತಿ ಬರೀಬೇಕು, ಕೋತಿ ಅಲ್ವಾ, ಕೋ ಅಂದರೆ ಯಾವ ರೀತಿ, ತೀ ಅಂದರೆ ಯಾವ ರೀತಿ, ಅದಕ್ಕೆ ಏನು ಉಪಯೋಗಿಸ್ಬೇಕು, ಯಾವ್ಯಾವ ಚಿಹ್ನೆಗಳನ್ನು ಉಪಯೋಗಿಸ್ಬೇಕು ಅನ್ನೋ ಅಪ್ಪ ಅದೆಲ್ಲ ನೆಕ್ಸ್ಟ್ ಬರುತ್ತೆ. ಗೊತ್ತಾಯ್ತಾ? ಅಪ್ಪ ಒತ್ತೆ ಹೇಳ್ತಾ ಇದ್ದೀವಿ, ಅಮ್ಮ ಒತ್ತೆ ಹೇಳ್ತಾ ಇದ್ದೀವಿ, ಅಜ್ಜಿ ಒತ್ತೆ ಹೇಳ್ತಾ ಇದ್ದೀವಿ, ಚಿಕ್ಕಪ್ಪ ಒತ್ತೆ ಹೇಳ್ತಾ, ಇವೆಲ್ಲನೂ ನೆಕ್ಸ್ಟ್ ಬರುತ್ತೆ. ಗೊತ್ತಾಯ್ತಾ? ಈಗ ನಮಗೆ ಯಾರು ಯಾರು ಅನ್ನೋದು ಯಾವ ರೀತಿ ಬರೆಯೋದು ಕಲಿಬೇಕು ಅನ್ನೋದಕ್ಕೆ ನಾವೇನು ಮಾಡಬೇಕೀಗ, ಚಿಹ್ನೆಗಳನ್ನು ಕಲಿಯೋಣ. ಕಲಿಯೋಣ ಮಕ್ಕಳ? ಇದಿಷ್ಟು ನೀವು ಪ್ರತಿದಿನ ಏನು ಮಾಡಬೇಕು, ಪ್ರತಿದಿನ ಯಾರು ನೋಡ್ಕೊಂಡು ಬರ್ತಿದ್ದೀರಿ, ಅಪ್ಪ ಅಮ್ಮನ ಹತ್ರ ಹೇಳ್ಕೊಂಡು ಬಂದಿದ್ದೀರಿ,
ಅವ್ರಿಗೆಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದೀರಿ, ಅದು ಆಗಬಾರ್ದು. ನೀವು ಹೇಳಬೇಕು, ಅಮ್ಮ ನಾನು ಬರೀತಿರೋದು ಟೆಸ್ಟು, ಪಾಠ ಅಲ್ಲ ಇದು, ನಾನೇ ಬರೀತೀನಿ, ನೋಡದೆ ಬರೀತೀನಿ ಅಂತ ನೀವೇ ಹೇಳಬೇಕು ಅಪ್ಪ ಅಮ್ಮನಿಗೆ. ಗೊತ್ತಾಯ್ತಾ ಮಕ್ಕಳ? ಮನೆಯಲ್ಲಿದ್ದರೂ ಕೂಡ ಟೆಸ್ಟು ಅಂದರೆ ನಾವು ಟೈಮಿಗೆ ಅಮ್ಮ ಈ ಟೈಮಿಂದ ಈ ಟೈಮ್ಗೆ ಅಂತ ಹೇಳಮ್ಮ ನಾನು ಆ ಟೈಮ್ ಒಳಗೆ ಬರೆದು ಬಿಡ್ತೀನಿ ಅಂತ ನೀವು ಹೇಳಬೇಕು ಮಕ್ಕಳ. ನೀವೆಲ್ಲ ಜಾಣ ಮಕ್ಕಳಲ್ವಾ, ನೋಡ್ಕೊಂಡು ಬರೀಬಾರ್ದಮ್ಮ. ಗೊತ್ತಾಯ್ತಾ? ಎಲ್ಲರೂ ಇನ್ನು ಮೇಲೆ ಮಾಡ್ತೀರಿ ಅಲ್ವಾ ನೆಕ್ಸ್ಟ್ ಟೆಸ್ಟ್ ಕೊಟ್ಟರೆ? ಬರೀ ಟೆಸ್ಟೇ ಅಲ್ಲ, ಓ ಏನು ಓದಿರ್ತೀರಿ ಅದನ್ನು ನೋಡದೆ ಬರೆಯೋದನ್ನು ಅಭ್ಯಾಸ ಮಾಡಬೇಕು. ಯಾರ ಕೈಯಲ್ಲೂ ಹೇಳಿಸ್ಕೋಬಾರ್ದು. ಗೊತ್ತಾಯ್ತಾ? ಹಾಂ, ನೀವೇ ನಿಮ್ಮ ಟೈಮಲ್ಲಿ ನೀವು ಕೂತ್ಕೋಬೇಕು, ಓದಬೇಕು, ಬರೀಬೇಕು. ನೀವು ಏನು ಓದಿದ್ದೀರಿ ಬರೆದಿದ್ದೀರಿ ಅಮ್ಮ ಅಪ್ಪನಿಗೆ ಒಪ್ಪಿಸ್ಬೇಕು. ಆಮೇಲೆ ನೀವು ಓದಿದ್ದೆಲ್ಲ ಆದಮೇಲೆ ಅಪ್ಪ ಅಮ್ಮನ ಕರಿಬೇಕು. ನಿಮಗೆ ಬರಲಿಲ್ಲ ಅಂದರೆ ಆವಾಗ ಕೇಳಬೇಕು. ಗೊತ್ತಾಯ್ತಾ? ಮಾಡ್ತೀರಿ ಅಲ್ವಾ ಮಕ್ಕಳ? ಹಾಂ, ಈಗ ನಾನು ನಿಮಗೆ ಕಾಗುಣಿತದ ಚಿಹ್ನೆಗಳನ್ನು ಕಲಿಸ್ತೀನಿ. ಏನು ಕಲಿಸ್ತೀನಿ? ಚಿಹ್ನೆಗಳನ್ನು ಕಲಿಸ್ತೀನಿ. ಗೊತ್ತಿಲ್ಲ ಅಲ್ವಪ್ಪ? ಈಗ ನಾವೇನು ಮಾಡ್ತೀವಿ, ಸುಮ್ಮನೆ ಸನ್ನೆಯಿಂದ ಕರಿತೀವಿ, ಹಿಂಗಂತೀವಿ ಬಾ ಅಂತ, ಹೋಗು ಅಂತೀವಿ, ಕೂತ್ಕೋ ಅಂತೀವಿ ಅಲ್ವಾ? ಇವೆಲ್ಲನೂ ಸನ್ನೆಗಳು. ಅದೇ ರೀತಿ ಬರೆಯೋದಕ್ಕೂ ಕೆಲವು ಚಿಹ್ನೆಗಳಿದೆ. ಗೊತ್ತಾಯ್ತಾ? ಸನ್ನೆ ಕಾಗುಣಿತದ ಏನು ಹೇಳಿ, ಅರ್ಧಾಕ್ಷರದಲ್ಲಿ ಮಾತ್ರ ಹೇಳ್ತಾ ಇದ್ದೀವಿ. ಈಗ ಪೂರ್ಣಾಕ್ಷರ ಯಾವ ರೀತಿ ಆಗಬೇಕು ಅನ್ನೋದನ್ನು ನಾವು ಕಲಿಯೋದಕ್ಕೆ ನಾವೇನು ಮಾಡ್ತಿದ್ದೀವಿ, ಕಾಗುಣಿತದ ಚಿಹ್ನೆಗಳನ್ನು ಕಲಿತಾ ಇದ್ದೀವಿ. ಏನು ಕಲಿತಾ ಇದ್ದೀವಿ? ಕಾಗುಣಿತದ ಚಿಹ್ನೆಗಳು. ಗೊತ್ತಾಯ್ತಾ? ಅದು ನೀವು ಬಾಯಿಗೆ ಚೆನ್ನಾಗಿ ಕಟ್ ಮಾಡಿಬಿಡ್ಬೇಕು. ಅರ್ಥ ಆಯ್ತಾ? ಇಲ್ಲ ನೋಡಿ, ನಾವು ಕಾ ಬರೀಬೇಕು ಅಂದರೆ ಏನು ಮಾಡ್ತೀವಿ, ತಲೆಕಟ್ಟು ಕೊಡ್ತೀವಿ. ಆ ತಲೆಕಟ್ಟು ನೋಡಿ, ಫಸ್ಟ್ ಅಕ್ಷರ ತಗೊಳ್ಳೋಣ. ಇಲ್ಲಿ ನೋಡಿ, ಆ ಬರುತ್ತೆ, ಏನಿದೆ ಆ, ಆ ಬಂದಾಗ ತಲೆಕಟ್ಟು ಬರುತ್ತೆ. ಏನು ಬರುತ್ತೆ? ತಲೆಕಟ್ಟು. ಏನು ಇದು ನೋಡಿ, ಇದನ್ನ ಏನಂತ ಹೇಳ್ತೀವಿ, ತಲೆಕಟ್ಟು ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಮಕ್ಕಳ? ಆ ಬಂದಾಗ ಈ ತರ ಚಿಹ್ನೆ ಬರುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ, ತಲೆಕಟ್ಟು ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಆ ಆದ್ಮೇಲೆ ಏನು ಹೇಳ್ತೀವಿ, ಯಾವ ಅಕ್ಷರ ಬರುತ್ತೆ, ಆ ಅಲ್ವಾ, ಆ
ಇದು ಹಾಕಿರ್ತಾರೆ ಮನೆಗಳನ್ನ ಹುಲ್ಲು ಇದೆಲ್ಲ ಗುಡಿಸಲು ಅದನ್ನು ಜ್ಞಾಪಕ ಇಟ್ಕೋಬೇಕು ನಾನು ಏನಕ್ಕೆ ಚಿತ್ರ ಹೇಳೋದು ಅಕ್ಷರ ಜ್ಞಾಪಕ ಇರುತ್ತೆ ಅಂತ ಗೊತ್ತಾಯ್ತಾ ಇದನ್ನ ಏನು ಹೇಳ್ತೀವಿ ನೋಡಿ ಇಲ್ಲಿಂದ ಈಗ ಹೋಗಿ ಇಲ್ಲಿ ಒಳಗಡೆ ಸೇರ್ತೀವಿ ಗುಡಿಸಿ ಏನು ಹೇಳ್ತೀವಿ ಗುಡಿಸು ಈ ಬಂದಾಗ ಈ ಚಿಹ್ನೆ ಬರುತ್ತೆ ನಮ್ಮ ಉಚ್ಚಾರಣೆ ಕೊನೆಯಲ್ಲಿ ಈ ಬಂದಾಗ चिन्हे अर्थ ಕೊಂಬಿನೇಡಿ ಕೊಂಬನಾಗಿ ಅಗಡೆ ಇರಿಸು
ನಿಮಗೆ ಕಳಿಸಿದಾಗ ಇದನ್ನ ಬರ್ಸಿ ಅಂತ ಹೇಳ್ತೀನಲ್ವಾ ಅದನ್ನ ಮಾತ್ರ ಬರಿಬೇಕು ಅರ್ಥ ಆಯ್ತಾ ಅದುವರೆಗೂ ನೀವು ಕೇಳ್ತಾ ಇರಬೇಕು ಮಿಸ್ ಏನು ಹೇಳ್ತಿದಾರೆ ಅದನ್ನೆಲ್ಲ ನೀವು ಪ್ರತಿದಿನ ಕೇಳ್ತಾ ಇರಬೇಕು ಗೊತ್ತಾಯ್ತಾ ನೈಸ್ ಇದನ್ನ ಏನಂತೀವಿ ವಾಟರ್ ಸುರಿ ವಾಟರ್ ಸುರಿ ಸುರಿ ಅಂದ್ರೆ ಇಲ್ಲಿ ಸುತ್ತಿಕೊಳ್ಳತಕ್ಕಂತದ್ದು ಗೊತ್ತಾಯ್ತಾ सोने ಅದೇ ರೀತಿ ಬಂದು ದೀರ್ಘ ಕೊಡ್ತೀವಿ ಪಕ್ಕದಲ್ಲಿ ಗುಡಿಸಿನ ದೀರ್ಘ ಆಗು ತಲಕಟ್ಟು ಕೊಟ್ಟು ಪಕ್ಕದಲ್ಲಿ ಕೊಂಬು ಕೊಡ್ತೀವಿ ಅದಕ್ಕೆ ಏನಂತ ಹೇಳ್ತೀವಿ ಕೊಂಬು ಅಂತ ಹೇಳ್ತೀವಿ ಊ ತಲಕಟ್ಟು ಕೊಟ್ಟು ಕೊಂಬನ್ನ ಕೆಳಗಡೆಗೆ ಇಳಿಸ್ತೀವಿ ಅದನ್ನ ಕೊಂಬಿನಿಳಿ ಅಂತ ಹೇಳ್ತೀವಿ ರೂಪ ಅಕ್ಷರ ಬಂದಾಗ ಈ ಚಿಹ್ನೆ ಬರುತ್ತೆ ತಲಕಟ್ಟು ಕೆಳಗಡೆ ಸುಳಿತರ ಸುತ್ತಿ ಮೇಲೆ ಗೆರೆ ಇಳೋದ್ರಿಂದ ನಾವು ಏನು ಮಾಡುತ್ತೆ ವಟ್ರ ಸುಳಿ ಅಂತ ಅರ್ಥ ಆಯ್ತಾ ಮಕ್ಕಳ ಇದೆಲ್ಲನೂ ಏನು ಕಾಗುಣಿತದ ಚಿಹ್ನೆಗಳು ಇನ್ನು ಮೇಲೆ ನೀವು ಇದನ್ನ ಕಲತ್ರೆ ಯಾರು ಏನು ಪದ ಹೇಳಿದ್ರು ನಾವು ಬರೆಯೋದಕ್ಕೆ ಸುಲಭ ಆಗುತ್ತೆ ಗೊತ್ತಾಯ್ತಾ ಯಾಕೆಂದ್ರೆ ಐ ಇ ಕಲಿತಾ ಇದ್ದೀವಿ ಐ ಇ ಆದ್ಮೇಲೆ ಅದರಲ್ಲಿ ಏನೇನು ಬರುತ್ತೆ ಅನ್ನೋದನ್ನ ಹೇಗೆ ಓದಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಗೊತ್ತಾಯ್ತಾ ಇದನ್ನ ನೀವು ಪ್ರತಿದಿನ ಓದಲೇಬೇಕು ಈ ಚಿಹ್ನೆಗಳನ್ನು ನೋಡಬೇಕು ಅಕ್ಷರಗಳನ್ನು ಓದಬೇಕು ಈ ಚಿಹ್ನೆಗಳ ಹೆಸರು ಏನು ಅನ್ನೋದನ್ನ ನೀವು ಕಲಿಯಬೇಕು ಅರ್ಥ ಆಯ್ತಾ ಇದನ್ನ